ಹಾಯ್ ಫ್ರೆಂಡ್ಸ್ ಬಹುದಿನದ ನಂತರ ನನ್ನ ನಿಮ್ಮ ಭೇಟಿ ಇದೆ ಓಕೆ ಬಹಳ ಜನ ಹೇಳ್ತಾ ಇದ್ದಿರಿ ಸರ್ ಉತ್ತರ ಭಾರತ ನದಿಗಳನ್ನು ಮಾಡಿದ್ರಿ ಸ್ವಲ್ಪ ದಕ್ಷಿಣ ಭಾರತ ನದಿಗಳ ಬಗ್ಗೆ ನಮಗೆ ಹೇಳ್ಕೊಡಿ ಅಂತಂದೇಳಿ ಓಕೆ ದಕ್ಷಿಣ ಭಾರತ ನದಿಗಳನ್ನು ನಾನು ಮುಂದೆ ಇಡ್ತಾ ಇದ್ದೀನಿ ಇವತ್ತು ಕೃಷ್ಣ ನೋಡಿ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಒಂದು ಪ್ರಮುಖ ನದಿಯಾಗಿರುತ್ತೆ ಕೃಷ್ಣ ಎನ್ನುವಂತಹ ನದಿ ಇವತ್ತು ನಾನು ಸ್ವಲ್ಪ ಕೃಷ್ಣ ನದಿ ಬಗ್ಗೆ ಮಾತಾಡ್ತೀನಿ ವಿತ್ ಮ್ಯಾಪಲ್ಲಿ ಇದನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನೊಂದು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಹಾಂ ಇಲ್ಲಿ ದಕ್ಷಿಣ ಭಾರತದ ನದಿಗಳಲ್ಲಿ ನಾನು ಮೊದಲು ತೊಗೊಂಡಿರೋದು ಕೃಷ್ಣ ಎನ್ನುವಂಥ ನದಿ ನೋಡಿ ಒಟ್ಟು ಹದಿನಾಲ್ಕುನೂರು ಕಿಲೋಮೀಟರ್ ಉದ್ದರಿಯುವಂಥ ಒಂದು ನದಿ ಇದು ಕೃಷ್ಣ ಕೃಷ್ಣಾ ನದಿ ಅಂತ ಬಂದರೆ ಇದು ಭಾರತದ ಮೂರನೇ ಉದ್ದವಾದ ನದಿಯಾಗಿರುತ್ತೆ ಪ್ರಥಮ ಗಂಗಾ ಗಂಗಾ ಆದಮೇಲೆ ದಕ್ಷಿಣದ ವೃದ್ಧೆ ಅಂತ ಕರೆಸಿಕೊಳ್ಳುವ ಗೋದಾವರಿ ಗೋದಾವರಿ ನಂತರ ಮೂರನೇದು ಕೃಷ್ಣನೇ ಇದು ಭಾರತದ ಮೂರನೇ ಉದ್ದವಾದ ನದಿ ಅಂತ ಕರೆಸಿಕೊಳ್ಳುತ್ತೆ ನೋಡಿ ಈ ನದಿ ಕೃಷ್ಣ ಆ್ಯಕ್ಚುಲಿ ಕೃಷ್ಣ ಇದು ನಾವು ಕೃಷ್ಣ ಅಂತ ಕರಿತೀವಿ ಇದು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಸ್ಟೇಟ್ ಆಂಧ್ರ ಪ್ರದೇಶ್ ನಾಲ್ಕು ರಾಜ್ಯಗಳಲ್ಲಿ ಹರಿಯುತ್ತೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಸ್ಟೇಟ್ ಮತ್ತು ಆಂಧ್ರ ಪ್ರದೇಶ್ ಈ ಒಂದು ನಾಲ್ಕು ರಾಜ್ಯಗಳಲ್ಲಿ ಹರಿಯುವಂಥ ಒಂದು ನದಿಯಾಗಿರುತ್ತೆ ನಮ್ಮ ಕೃಷ್ಣ ನೋಡಿ ಕೃಷ್ಣಾ ನದಿ ಅಂತ ಬಂದರೆ ಇದರ ಉಗಮ ಸ್ಥಾನ ಯಾವುದು ಅಂತಂದರೆ ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಇದೆ ಮಹಾಬಲೇಶ್ವರ್ ಆ ಮಹಾಬಲೇಶ್ವರ್ ಎಂಬಲ್ಲಿ ಜನ್ಮ ತಾಳುತ್ತೆ ಮಹಾಬಲೇಶ್ವರ್ ಮಹಾಬಲೇಶ್ವರ್ ಎಂಬಲ್ಲಿ ಜನ್ಮ ತಾಳಿಕೊಂಡು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಲ್ಲಿ ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರುತ್ತೆ ಎಲ್ಲಿ ಸೇರುತ್ತೆ ಅಂತಂದ್ರೆ ನಿಜಾಮಪಟ್ಟಣ್ ಆಂಧ್ರ ಪ್ರದೇಶದ ನಿಜಾಮಪಟ್ಟಣಕ್ಕೋಗಿ ಬಂಗಾಳ ಕೊಲ್ಲಿ ಸೇರುವಂಥ ಒಂದು ನದಿಯಾಗಿರುತ್ತೆ ಕೃಷ್ಣ ಎನ್ನುವಂತಹ ನದಿ ಈ ಕೃಷ್ಣ ನದಿಗೆ ಹಲವಾರು ಉಪನದಿಗಳಿದ್ದಾವೆ ಮೊದಲು ಹಲವಾರು ಉಪನದಿಗಳನ್ನು ಯಾವ್ಯಾವಂತಂದೇಳಿ ನಿಮ್ಮ ಮುಂದೆ ಇಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಕೃಷ್ಣ ನದಿಯ ಪ್ರಮುಖ ಉಪನದಿ ಈ ಮಹಾರಾಷ್ಟ್ರದಲ್ಲಿ ಕೊಯ್ನಾ ನೋಡಿ ಕೊಯ್ನಾ ಆದಮೇಲೆ ಇದೇ ಮಹಾರಾಷ್ಟ್ರದಲ್ಲಿ ಇನ್ನೊಂದು ನದಿ ದೂದಗಂಗಾ 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 ಆದಮೇಲೆ ಪಂಚಗಂಗಾ ಪಂಚಗಂಗಾ ದೂದಗಂಗಾ ಆದಮೇಲೆ ಪಂಚಗಂಗಾ ಇದು ಮಹಾರಾಷ್ಟ್ರದಲ್ಲಿ ಹರಿಯುವ ಕೃಷ್ಣದೇವ ಉಪನದಿಗಳಾಗಿರ್ತವೆ ಗೋದಾವರಿಗೆ ವೇನಗಂಗಾ ಪೇನಗಂಗಾ ಅಂತ ಉಪನದಿಗಳಿವೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಕೃಷ್ಣ ನದಿಗೆ ದೂದಗಂಗಾ ಪಂಚಗಂಗಾ ಮತ್ತು ಕೊಯ್ನಾ ಎನ್ನುವಂಥ ಉಪನದಿಗಳು ಇವು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೃಷ್ಣದೇವ ಉಪನದಿಗಳಾಗಿರ್ತವೆ ಇಲ್ಲಿ ಕೃಷ್ಣ ನದಿಯ ಇನ್ನೊಂದು ಪ್ರಮುಖ ಉಪನದಿ ಅಂತ ಬಂದಾಗ ಇಲ್ಲಿ ನೋಡಿ ಇದು ದೋಣಿ 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 ಎನ್ನುವಂಥ ನದಿಯು ಎಲ್ಲಿ ಜನ್ಮ ತಾಳುತ್ತೆ ಅಂತಂದರೆ ಈ ಮಹಾರಾಷ್ಟ್ರದಲ್ಲಿ ಈ ಸಾಂಗ್ಲಿ ಎಂಬ ಪ್ಲೇಸು ಬರುತ್ತೆ ಅಲ್ಲಿ ದತ್ತಪೀಠ ಎನ್ನುವಂಥ ಭಾಗ ಅದು ಭೀಮ ಆದರೆ ಈ ದೋಣಿ ನದಿ ಈ ದತ್ತಪೀಠ ಬಳಿ ಜನ್ಮ ತಾಳುತ್ತೆ ದತ್ತಪೀಠ ದತ್ತಪೀಠದ ಬಳಿ ಪಶ್ಚಿಮ ಘಟ್ಟದಲ್ಲಿ ಈ ದೋಣಿ ಎಂಬ ನದಿ ಹುಟ್ಟುತ್ತೆ ಹೀಗೆ ಹರಿದುಕೊಂಡು ಇದು ಕೊನೆಯದಾಗಿ ಎಲ್ಲಿ ಬಂದು ಸೇರುತ್ತಂದ್ರೆ ಯಾದಗಿರಿ ಯಾದಗಿರಿಗೆ ಬಂದು ಸೇರುವಂಥ ನದಿಯಾಗಿದೆ ದೋಣಿ ಈ ದೋಣಿ ನದಿಗೆ ಯಾದಗಿರಿಯಲ್ಲಿ ಒಂದು ಜಲಪಾತ ಇದೆ ಅದರ ಹೆಸರೆ ಛಾಯಾ ಭಗವತಿ ಜಲಪಾತ ಛಾಯಾ ಭಗವತಿ ಎನ್ನುವಂಥ ಒಂದು ಜಲಪಾತ ಇದೆ ದೋಣಿ ನದಿಗೆ ಅಡ್ಡಲಾಗಿರ್ತಕ್ಕಂಥ ಒಂದು ಜಲಪಾತವಾಗಿದ್ದು ಈ ದೋಣಿ ನದಿ ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಜನ್ಮ ತಾಳಿಕೊಂಡು ಇದು ಮಹಾರಾಷ್ಟ್ರ ಆದಮೇಲೆ ಬಿಜಾಪುರ ಎಂಟ್ರಿ ಕೊಡುತ್ತೆ ವಿಜಯಪುರ ಈಗಿನ ಹೆಸರು ಆ ವಿಜಯಪುರಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಆ ವಿಜಯಪುರದಲ್ಲಿ ಈ ದೋಣಿ ಬಿಳಿಜೋಳ ಬೆಳೆಗೆ ತುಂಬ ಹೆಸರುವಾಸಿಯನ್ನು ಪಡೆದಿರುತ್ತೆ ಆಮೇಲೆ ವಿಜಯಪುರ ದ್ರಾಕ್ಷಿ ಬೆಳೆಗೂ ಸಹ ತುಂಬ ಹೆಸರುವಾಸಿ ಪಡೆದಿರುತ್ತೆ ಹೀಗೆ ಇರತಕ್ಕಂಥ ಒಂದು ದೋಣಿ ನದಿಯನ್ನು ಕರ್ನಾಟಕದ ಕಣ್ಣೀರಿನ ನದಿ ಅಂತಲೂ ಸಹ ಕರೆಸಿಕೊಳ್ಳುತ್ತೆ ಗೊತ್ತಿರಲಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಹೀಗೆ ಈ ಒಂದು ನದಿ ಬಂದು ಯಾದಗಿರಿಯಲ್ಲಿ ಸೇರ್ತಕ್ಕಂಥ ಒಂದು ನದಿ ಸ್ವಲ್ಪ ಲವಣಾಂಶಭರಿತ ನದಿ ಅಂತ ಕರೆಸಿಕೊಳ್ಳುವ ನದಿಯಾಗಿರುತ್ತೆ ನಮ್ಮ ದೋಣಿ ಈ ದೋಣಿ ನದಿ ಆದಮೇಲೆ ಇದರ ಬಾಜು ಬರ್ತಕ್ಕಂಥ ನದಿ ಭೀಮಾ ನೋಡಿ ಭೀಮಾ ಎನ್ನುವ ನದಿ ಅವಗಮಸ್ಥಾನ ಇದು ಭೀಮಾಶಂಕರ್ ಮಹಾರಾಷ್ಟ್ರದ ಭೀಮಾಶಂಕರ್ ಭೀಮಾಶಂಕರ್ ಮಹಾರಾಷ್ಟ್ರದ ಭೀಮಾಶಂಕರ್ ಎಂಬಲ್ಲಿ ಜನ್ಮ ತಾಳುವಂಥ ಒಂದು ನದಿಯಾಗಿರುತ್ತೆ ಭೀಮಾ ಎನ್ನುವಂತಹ ನದಿ ಇದು ಕೊನೆಯದಾಗಿ ಬಂದಲ್ಲಿ ಸೇರುತ್ತಂದ್ರೆ ರಾಯಚೂರು ರಾಯಚೂರು ಬಂದು ಸೇರುವಂಥ ಈ ಒಂದು ಭೀಮಾ ನದಿಗೆ ಎರಡು ಉಪನದಿಗಳಿದಾವೆ ಒಂದು ಬಂದ್ಬಿಟ್ಟು ಚಂದ್ರಭಾಗ ಚಂದ್ರಭಾಗ ಇನ್ನೊಂದು ಬಂದ್ಬಿಟ್ಟು ಇದಕ್ಕಿರ್ತಕ್ಕಂಥ ಉಪನದಿ ಕಾಗೀಣಾ ಕಾಗೀಣಾ ಇದು ಭೀಮಾ ನದಿಯಾಗಿರುತ್ತೆ ಭೀಮಾ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ನದಿ ಯಾವುದು ಅಂತಂದರೆ ನೋಡಿ ಮೂಸಿ ಮೂಸಿ ತೆಲಂಗಾಣದಲ್ಲಿ ಈ ಅನಂತಪುರ ಎನ್ನುವಂಥ ಬೆಟ್ಟ ಇದೆ ಆ ಅನಂತಪುರ ಬೆಟ್ಟದಲ್ಲಿ ಜನ್ಮ ತಾಳುತ್ತೆ ಅನಂತಪುರ ಅನಂತಪುರ ಬೆಟ್ಟ ವಿಕಾರಾಬಾದಲ್ಲಿ ಬರುತ್ತೆ ವಿಕಾರಾಬಾದಲ್ಲಿ ಬರುತ್ತೆ ಅನಂತಪುರ ಬೆಟ್ಟ ಅಲ್ಲಿ ಜನ್ಮ ತಾಳಿಕೊಂಡು ಹರಿದು ಬರಬೇಕಾದ್ರೆ ಪ್ರಮುಖ ನಗರವನ್ನು ದಾಟುತ್ತೆ ಹೈದರಾಬಾದ್ ಹೈದರಾಬಾದ್ ನಗರವನ್ನು ದಾಟಿ ಕೊನೆಯದಾಗಿ ಹೋಗಿ ಇದು ಈ ತೆಲಂಗಾಣದಲ್ಲಿ ಈ ಯಾವ ನದಿನ ಸೇರುತ್ತೆ ಕೃಷ್ಣ ನದಿಯನ್ನು ಸೇರುವಂಥ ಒಂದು ನದಿಯಾಗಿರುತ್ತೆ ಮೂಸಿ ಎನ್ನುವಂಥ ನದಿ ಇದು ಆದ್ಮೇಲೆ ಇಲ್ಲಿ ನೋಡಿ ಇಲ್ಲೊಂದು ನಮ್ಮ ನದಿ ಬಂದ್ಬಿಟ್ಟು ಇದು ಘಟಪ್ರಭಾ ಘಟಪ್ರಭಾ ನದಿಯ ಉಗಮ ಸ್ಥಾನ ಮಹಾರಾಷ್ಟ್ರದ ರತ್ನಗಿರಿ ಎಂಬ ಪರ್ವತದ ಬಳಿ ಅಂಬೋಲಿ ಘಾಟ್ ಮಹಾರಾಷ್ಟ್ರದ ರತ್ನಗಿರಿ ಪರ್ವತದ ಅಂಬೋಲಿ ಘಾಟ್ ಈ ಅಂಬೋಲಿ ಘಾಟ್ ಎಂಬಲ್ಲಿ ಜನ್ಮ ತಾಳುತ್ತೆ ಅಂಬೋಲಿ ಅಂಬೋಲಿ ಎಂಬಲ್ಲಿ ಜನ್ಮ ತಾಳುತ್ತೆ ಅಂಬೋಲಿ ಎಂಬಲ್ಲಿ ಜನ್ಮ ತಾಳುವಂತಹ ಒಂದು ನದಿ ಆಗಿರ್ತಕ್ಕಂಥ ಈ ಒಂದು ಘಟಪ್ರಭ ನದಿ ಹರಿದು ಕೊನೆದಾಗ ಎಲ್ಲಿ ಬೆಂದು ಸೇರುತ್ತೆ ಅಂತಂದ್ರೆ ಈ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆ ಕಟ್ಟಿದೆಯಲ್ಲ ಅದರ ಹಿನ್ನೀರಿಗೆ ಸೇರುತ್ತೆ ಬಾಗಲಕೋಟೆ ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆ ಕಟ್ಟಿರೋದು ವಿಜಯಪುರ ಅದರ ಹಿನ್ನೀರು ಬಾಗಲಕೋಟೆಗೆ ಹೋಗುತ್ತೆ ಆ ಹೋಗಿ ಸೇರುವಂಥ ಒಂದು ನದಿಯಾಗಿರುತ್ತೆ ಈ ಘಟಪ್ರಭಾ ಎನ್ನುವಂತಹ ನದಿ ಈ ಘಟಪ್ರಭಕ್ಕೆ ಎರಡು ಉಪನದಿಗಳಿದ್ದಾವೆ ಯಾವೆರಡು ಉಪನದಿಗಳಂತಂದರೆ ಒಂದು ಮಾರ್ಕಂಡೇಯ ಮಾರ್ಕಂಡೇಯ ಇನ್ನೊಂದು ಬಂದ್ಬಿಟ್ಟು ಹಿರಣ್ಯಕೇಶಿ ಹಿರಣ್ಯಕೇಶಿ ಹಿರಣ್ಯ ಕೇಶಿ ಮತ್ತು ಮಾರ್ಕಂಡೆ ಎನ್ನುವಂಥ ಎರಡು ಉಪನದಿಯನ್ನೊಳಗೊಂಡಿರತಕ್ಕಂಥ ನದಿಯಾಗಿರ್ತಕ್ಕಂಥ ಒಂದು ನದಿ ಯಾವುದು ಅಂತಂದರೆ ಈ ಘಟಪ್ರಭ ಎನ್ನುವಂಥ ನದಿ ನೋಡಿ ಘಟಪ್ರಭ ನದಿಗೆ ಈ ಮಾರ್ಕಂಡೆಯ ಎನ್ನುವ ಒಂದು ನದಿಗೆ ಬೆಳಗಾವಿಯಲ್ಲಿ ಒಂದು ಜಲಪಾತ ಇದೆ ಅದರ ಹೆಸರೇ ಗೊಡ್ಡಿ ಚಿನ್ನಮಲಕಿ ಯಾವ ಜಲಪಾತ ಗೊಡ್ಡಿ ಚಿನ್ನಮಲಕಿ ಎನ್ನುವಂಥ ಜಲಪಾತ ಇದೆ ಅದು ಮಾರ್ಕಂಡೆ ನದಿಗಿದೆ ಮಾರ್ಕಂಡೆ ಯಾವುದರ ಉಪನದಿಯಾಗಿರುತ್ತೆ ಅಂತಂದರೆ ಅದು ಘಟಪ್ರಭ ನದಿಯ ಉಪನದಿ ಇನ್ನೇನು ಘಟಪ್ರಭ ಹರಿದು ಹೋಗಬೇಕಾದ್ರೆ ನೋಡಿ ಇದಕ್ಕೆ ಇನ್ನೊಂದು ಜಲಪಾತ ಇದೆ ಅದೇ ಗೋಕಾಕ್ ಜಲಪಾತ ಇದು ಬೆಳಗಾವಿಯ ಗೋಕಾಕಲ್ಲಿ ಬರ್ತಕ್ಕಂಥ ಒಂದು ಜಲಪಾತವಾಗಿರುತ್ತೆ ಅದು ಘಟಪ್ರಭಾ ನದಿಗಿದೆ ಘಟಪ್ರಭಾ ನದಿಗೆ ಗೋಕಾಕ್ ಎನ್ನುವಂಥ ಜಲಪಾತ ಕಂಡು ಬರುತ್ತೆ ಹೀಗೆ ಈ ಕೊನೆಯದಾಗಿ ಹೋಗಿ ಬಾಗಲಕೋಟೆಗೆ ಸೇರುವಂಥ ನದಿಯಾಗಿರುತ್ತೆ ಘಟಪ್ರಭಾ ಇದರ ಕೆಳಗಡೆ ಹರಿಯುವ ಇನ್ನೊಂದು ನದಿ ಮಲಪ್ರಭಾ ನೋಡಿ ಮಲಪ್ರಭಾ ಎನ್ನುವಂತಹ ನದಿಯ ಉಗಮ ಸ್ಥಾನ ಯಾವುದು ಅಂತಂದ್ರೆ ಬೆಳಗಾವಿಯ ಕಾನಾಪುರ ತಾಲೂಕಿನ ಕನಕೊಂಬಿ ಬೆಳಗಾವಿ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬಲ್ಲಿ ಜನ್ಮ ತಾಳುತ್ತೆ ಈ ಕನಕುಂಬಿ ಎಂಬಲ್ಲಿ ಜನ್ಮ ತಾಳಿಕೊಂಡು ಹರಿದು ಹೋಗಿ ಕೊನೆಯದಾಗಿ ಒಂದು ನದಿಯಲ್ಲಿ ಸೇರುತ್ತೆ ಅಂದರೆ ಪ್ರಮುಖ ಪುಣ್ಯಕ್ಷೇತ್ರ ಕೂಡಲ ಸಂಗಮ ವಿಶ್ವಗುರು ಎಂದು ಕರೆಸಿಕೊಳ್ಳುವ ಬಸವಣ್ಣನವರ ಆಯ್ಕೆಯಾದ ಒಂದು ಪ್ಲೇಸ್ ಇದು ಕೂಡಲ ಸಂಗಮ ಎಂಬಲ್ಲಿ ಹೋಗಿ ಸೇರುವಂತಹ ಒಂದು ನದಿಯಾಗಿರುತ್ತೆ ಮಲ್ಲಪ್ರಭಾ ಎನ್ನುವಂತಹ ನದಿ ಮಲಪ್ರಭಾ ಎನ್ನುವಂತಹ ನದಿಯ ಒಂದು ವಿಶೇಷ ಏನೆಂದರೆ ಪ್ರಮುಖ ಐತಿಹಾಸಿಕ ಪ್ಲೇಸ್ಗಳ ಮೂಲಕ ಅರಿಯುತ್ತೆ ಬದಾಮಿ ಹೈವಳೆ ಪಟ್ಟದ ಕಲ್ಲು ಬದಾಮಿ ಹೈಹೊಳೆ ಮತ್ತು ಪಟ್ಟದ ಕಲ್ಲು ಎನ್ನುವಂಥ ಪ್ರಮುಖ ಒಂದು ಇದರ ಮೂಲಕ ಹರಿಯುವ ಒಂದು ನದಿಯಾಗಿರುತ್ತೆ ಈ ಐತಿಹಾಸಿಕ ಪ್ಲೇಸ್ಗಳವು ಈ ಮಲಪ್ರಭಾ ಎನ್ನುವಂತಹ ನದಿ ಈ ಮಲಪ್ರಭಾ ನದಿ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದರ ಕೆಳಗಡೆ ಹರಿಯುವ ಇನ್ನೊಂದು ನದಿ ಯಾವುದು ಅಂತಂದರೆ ನೋಡಿ ಬಹಳ ಇಂಪಾರ್ಟೆಂಟು ಕೃಷ್ಣಾ ನದಿಯ ಅತಿದೊಡ್ಡ ಉಪನದಿ ಅಂತ ಕರೆಸಿಕೊಳ್ಳುವ ನದಿ ತುಂಗಭದ್ರಾ ತುಂಗಭದ್ರಾ ಇಡೀ ಏಷ್ಯಾ ಖಂಡದಲ್ಲೇ ಈಶಾನ್ಯಾಭಿಮುಖವಾಗಿ ಎರೆಯುವ ಏಕೈಕ ನದಿ ಅಂತ ಕರೆಸಿಕೊಳ್ಳುತ್ತೆ ತುಂಗಭದ್ರಾ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಎರಡು ಭಾಗ ಮಾಡುತ್ತೆ ತುಂಗಭದ್ರಾ ಕರ್ನಾಟಕದಲ್ಲಿ ಅತಿ ದೊಡ್ಡ ಒಳನಾಡು ಜಲಸಾರಿಗೆಯನ್ನು ಹೊಂದಿರುವ ನದಿನೂ ಸಹ ತುಂಗಭದ್ರಾ ಈ ತುಂಗಭದ್ರಾ ಅಂತ ಬಂದಾಗ ಇದರ ಉಗಮ ಸ್ಥಾನ ಎರಡು ಶಾಖೆಗಳು ಒಂದು ಶಾಖೆ ಹೆಸರು ತುಂಗ ಇನ್ನೊಂದು ಶಾಖೆ ಹೆಸರು ಭದ್ರಾ ನೋಡಿ ಎರಡು ಎಲ್ಲಿ ಜನ್ಮ ಅಂದರೆ ಈ ಪಶ್ಚಿಮ ಘಟ್ಟದ ಗಂಗಮೂಲ ಈ ಪಶ್ಚಿಮ ಘಟ್ಟದ ಗಂಗಮೂಲ ಎಂಬಲ್ಲಿ ಜನ್ಮ ತಾಳ್ತವೆ ಗಂಗಮೂಲ ಮೂಲ ಮೂಲ ಎಂಬಲ್ಲಿ ಜನ್ಮ ತಾಳ್ತವೆ ಆದರೆ ತುಂಗಾ ನದಿ ಹರಿದು ಬರೋದು ಈ ಉಡುಪಿಯಲ್ಲಿ ಎಂಟ್ರಿ ಕೊಟ್ಟಾಗ ಈ ಉಡುಪಿಯಲ್ಲಿ ಈ ಒಂದು ನದಿಯ ಮೇಲೆ ಪ್ರಮುಖ ಪುಣ್ಯಕ್ಷೇತ್ರ ಇದೆ ಅದೇ ಯಾವುದು ಅಂತಂದರೆ ನೋಡಿ ಪ್ರಮುಖ ಪುಣ್ಯಕ್ಷೇತ್ರ ಈ ನಮ್ಮ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಒಂದು ಪೀಠ ದಕ್ಷಿಣ ಪೀಠದಲ್ಲಿ ನಾಲ್ಕು ಪೀಠಗಳನ್ನು ಒಟ್ಟವರು ಪ್ರತಿಷ್ಠಾಪನೆ ಮಾಡಿದ್ದು ಆ ಉತ್ತರದಲ್ಲಿ ಜ್ಯೋತಿರ್ ಪೀಠ ಪೂರ್ವದಲ್ಲಿ ಗೋವರ್ಧನ ಪೀಠ ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠ ಆಮೇಲೆ ಈ ಕಡೆ ಪ ಪಶ್ಚಿಮದಲ್ಲಿ ಅಂತ ಬಂದಾಗ ಕಾಳಿಕಾ ಪೀಠ ಅಂತ ಗುಜರಾತಲ್ಲಿ ದ್ವಾರಕದಲ್ಲಿ ಆಗಿದೆ ನಮ್ಮ ಈ ಒಂದು ತುಂಗಾ ನದಿಯ ದಡದ ಮೇಲೆ ಇರತಕ್ಕಂಥ ಶೃಂಗೇರಿ ಶಾರದಾ ಪೀಠ ಪ್ರಮುಖ ಪುಣ್ಯಕ್ಷೇತ್ರ ಶೃಂಗೇರಿ ಶಾರದಾ ತಾಯಿ ಇರೋದು ಈ ತುಂಗಾ ನದಿಯ ದಡದ ಮೇಲೆ ಈ ತುಂಗಾ ಗಂಗಾಮೂಲದಿಂದ ಹರಬರಬೇಕಾದರೆ ಭದ್ರಾ ಚಿಕ್ಕಮಗಳೂರಿಂದ ಬರುತ್ತೆ ಚಿಕ್ಕಮಗಳೂರಿಂದ ಬರುತ್ತೆ ಎರಡೂ ಸಂಧಿಸೋದು ಶಿವಮೊಗ್ಗದ ಕೂಡಲಿ ಶಿವಮೊಗ್ಗದ ಕೂಡಲಿ ಎಂಬಲ್ಲಿ ಸಂಧಿಸಿಕೊಂಡು ಹೀಗೆ ಹರಿಯುತ್ತಾ ತುಂಗಭದ್ರಾ ಅಂತ ಕರೆಸಿಕೊಂಡು ಕೊನೆಯದಾಗಿ ಆಂಧ್ರ ಪ್ರದೇಶದ ಕರ್ನೂಲಿಗೋಗಿ ಸೇರುತ್ತೆ ಆಂಧ್ರ ಪ್ರದೇಶದ ಹೋಗಿ ಸೇರುವಂಥ ನದಿಯಾಗಿರುತ್ತೆ ತುಂಗಭದ್ರಾ ಇದು ಕೃಷ್ಣಾದ ಅತಿ ದೊಡ್ಡ ದೊಡ್ಡ ಉಪನದಿ ಉಪನದಿಯಾಗಿರುತ್ತೆ ನೋಡಿ ಕೃಷ್ಣಕ್ಕೆ ಹಲವಾರು ಉಪನದಿಗಳಿದ್ದಾವೆ ಒಂದು ಒಂದು ಉಪನದಿ ಹೆಸರು ಏನು ಅಂತಂದರೆ ಕೃಷ್ಣ ನದಿಗಿರ್ತಕ್ಕಂಥ ಹಲವಾರು ಉಪನದಿಗಳು ಇದರಲ್ಲಿ ಒಂದು ಮೇಲಿರತಂಥದ್ದು ವರದ ವರದ ಕೆಳಗಿರುವಂಥದ್ದು ಕುಮುದ್ವತಿ ಕುಮುದ್ವತಿ ಮೇಲೆ ವರದ ಕೆಳಗಡೆ ಕುಮುದ್ವತಿ ಆಮೇಲೆ ಇದಕ್ಕೆ ಇನ್ನೊಂದು ಅತಿ ದೊಡ್ಡ ಉಪನದಿ ಇದ್ರಂದ್ರೆ ವೇದಾವತಿ 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 ಎರಡು ಉಪನದಿಗಳಿದ್ದಾವೆ ಅಗರಿ ಇನ್ನೊಂದು ಚಿಕ್ಕ ಅಗರಿ ಅಗರಿ ಮತ್ತು ಚಿಕ್ಕ ಅಗರಿ ಅಂತಂದೇಳಿ ಎರಡು ನದಿ ನದಿಯಾಗಿರುತ್ತೆ ವೇದಾವತಿ ವೇದಾವತಿ ಎಲ್ಲಿಂದ ಹೋಗುತ್ತೆ ಅಂತಂದರೆ ಇದು ಬಾಬಾ ಬುಡನ್ಗಿರಿಯಿಂದ ಹೋಗುತ್ತೆ ಚಿಕ್ಕಮಗಳೂರು ಬಾಬಾ ಬುಡನ್ ಚಂದ್ರದ್ರೋಣ ಪರ್ವತವಾದ ಬಾಬಾ ಬುಡನ್ ಮೂಲಕ ಹೋಗುತ್ತೆ ವರದಾ ವರದ ಮೂಲದಿಂದ ಹೋಗುತ್ತೆ ಕುಕುಮದ್ವತಿ ಇದೆ ಪಶ್ಚಿಮ ಘಟ್ಟದಿಂದ ಹೋಗುತ್ತೆ ಈ ವರದಾ ನದಿಗೆ ದಡದ ಮೇಲೆ ಉತ್ತರ ಕನ್ನಡದಲ್ಲಿ ಒಂದು ಪ್ರಮುಖ ಐತಿಹಾಸಿಕ ಪ್ಲೇಸ್ ಇದೆ ಅದೇ ಈ ಕದಂಬರ ರಾಜಧಾನಿ ಬನವಾಸಿ ಬನವಾಸಿ ವರದಾ ನದಿ ದಡದ ಮೇಲಿದೆ ಚಾಲುಕ್ಯರ ರಾಜಧಾನಿ ಮಲಪ್ರಭಾ ನದಿ ದಡದ ಮೇಲಿದೆ ಬಾದಾಮಿ ತುಂಗಭದ್ರಾ ನದಿ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಎರಡನೇ ರಾಜಧಾನಿ ಅಂತ ಕರೆಸಿಕೊಳ್ಳುವ ಹಂಪಿ ಇದೆ ಅದರ ಮೊದಲ ರಾಜಧಾನಿ ಯಾವುದಾಗಿತ್ತು ಆನೆಗುಂದಿಯಾಗಿತ್ತು ಹೀಗೆ ಒಂದು ತುಂಗಭದ್ರಾ ನದಿ ತುಂಗಭದ್ರಾ ನದಿ ಆದ ಮೇಲೆ ಇಲ್ಲಿ ನೋಡಿ ಈ ವಷ್ಟು ನದಿಗಳು ಕೃಷ್ಣಾದ ಪ್ರಮುಖ ಉಪನದಿಗಳಾಗಿರ್ತವೆ ಇಲ್ಲಿ ಆಣೆಕಟ್ಟುಗಳು ಅಂತ ಬಂದಾಗ ಇಲ್ಲಿ ನೋಡಿ ಆಣೆಕಟ್ಟುಗಳು ಅಂತ ಬಂದಾಗ ಮೊದಲನೇದಾಗಿ ಕೋಯ್ನಾ ನದಿಗೆ ಈ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಎನ್ನುವ ಅಣೆಕಟ್ಟು ಇದೆ ನೀವೇ ಇದು ಮಾಡ್ಕೊಳ್ಳಿ ಅಲ್ಲಿ ಕೊಯ್ನಾ ನದಿಗೆ ಇರ್ತಕ್ಕಂಥ ಅಣೆಕಟ್ಟು ಕೊಯ್ನಾ ನದಿಗೆ ಇರ್ತಕ್ಕಂಥ ಅಣೆಕಟ್ಟು ಕೊಯ್ನಾ ಅಣೆಕಟ್ಟು ಇದು ಭೂಕಂಪ ಸಂಭವಿಸುವ ಪ್ಲೇಸ್ ಇದು ಕೊಯ್ನಾ ಅನ್ನುವಂಥದ್ದು ಕೊಯ್ನಾ ಆಣೆಕಟ್ಟು ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರ ಕೊಯ್ನಾ ದೂದಗಂಗಾ ನದಿಗೆ ಒಂದು ಅಣೆಕಟ್ಟು ಇದೆ ಈ ದೂದಗಂಗಾ ನದಿಗೆ ಇರ್ತಕ್ಕಂಥ ಒಂದು ಅಣೆಕಟ್ಟು ಯಾವುದು ಅಂತಂತಂದರೆ ದೂದಗಂಗಾ ಇರ್ತಕ್ಕಂಥ ಅಣೆಕಟ್ಟು ಕಾಳಮ್ಮವಾಡಿ ಕಾಳಂಬವಾಡಿ ಕಾಳಂಬವಾಡಿ ಎನ್ನುವಂತಹ ಅಣೆಕಟ್ಟು ಪಂಚಗಂಗಾ ನದಿಗೆ ಮಹಾರಾಷ್ಟ್ರದಲ್ಲಿ ನರ್ಸೋಬವಾಡಿ ಎನ್ನುವಂಥ ಅಣೆಕಟ್ಟು ನೊಳಂಬವಾಡಿ ಅಣೆಕಟ್ಟು ಅಂತಲೂ ಸಹ ಕರೀತಾರೆ ನೊಳಂಬವಾಡಿ ನೊಳಂಬ ನೊಳಂಬವಾಡಿ ಎನ್ನುವಂಥ ಅಣೆಕಟ್ಟು ನಂತರ ಮಲ್ಲಪ್ರಭಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಒಂದು ಅಣೆಕಟ್ಟು ನಿಮಗೆಲ್ಲ ಗೊತ್ತು ಭಾಳ ಇಂಪಾರ್ಟೆಂಟು ನೋಡಿ ಬೆಳಗಾವಿಯ ಈ ಹುಕ್ಕೇರಿ ಎಂಬ ತಾಲೂಕು ಬರುತ್ತೆ ಆ ಹುಕ್ಕೇರಿ ತಾಲೂಕಿನ ಪ್ರದೇಶದಲ್ಲಿ ಹಿಡಕಲ್ ಎಂಬ ಒಂದು ಪ್ರದೇಶ ಇದೆ ಆ ಹಿಡಕಲ್ ಎಂಬ ಪ್ರದೇಶದ ಬಳಿ ಒಂದು ಅಣೆಕಟ್ಟು ಕಟ್ಟಲಾಗಿದೆ ಆ ಅಣೆಕಟ್ಟಿನ ಹೆಸರು ರಾಜ ಲಖಮನಗೌಡ ಆಣೆಕಟ್ಟು ಅದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿರೋದರಿಂದ ಹಿಡಕಲ್ ಜಲಾಶಯ ಅಂತಲೂ ಸಹ ಕರೀತಾರೆ ಇದು ಆದಮೇಲೆ ಮಲಪ್ರಭಾ ನದಿಗೆ ಇರ್ತಕ್ಕಂಥ ಇನ್ನೊಂದು ಅಣೆಕಟ್ಟು ಯಾವುದಾಗಿರುತ್ತೆ ಅಂತಂದರೆ ಮಲಪ್ರಭಾ ನದಿಗೆ ಇರ್ತಕ್ಕಂಥ ಅಣೆಕಟ್ಟು ಇದೇ ಬೆಳಗಾವಿಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಎಂಬ ಪ್ರದೇಶದ ಬಳಿ ಇರುವ ರೇಣುಕಾ ಜಲಾಶಯ ಈ ರೇಣುಕಾ ಜಲಾಶಯವನ್ನು ಇಂದಿರಾ ಸಾಗರ್ ಅಂತಲೂ ಸಹ ಕರೀತಾರೆ ಇದು ಮಲಪ್ರಭಾ ನದಿಗೆ ಇರ್ತಕ್ಕಂಥ ಅಣೆಕಟ್ಟು ಇಲ್ಲಿ ಭೀಮಾ ನದಿಗೆ ಮಹಾರಾಷ್ಟ್ರದಲ್ಲಿ ಒಂದು ಅಣೆಕಟ್ಟು ಇದೆ ಈ ಭೀಮಾ ನದಿಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಅಣೆಕಟ್ಟಿನ ಹೆಸರು ಏನು ಅಂತಂದರೆ ಉಜ್ಜಯಿನಿ ಸಾಗರ್ ಉಜ್ಜಯಿನಿ ಸಾಗರ್ ಎನ್ನುವಂಥ ಅಣೆಕಟ್ಟು ಇದೆ ಇದೇನು ಚಂದ್ರಭಾಗ ನದಿ ಇದೆಯಲ್ಲ ಈ ಚಂದ್ರಭಾಗ ನದಿ ದಡದ ಮೇಲೆ ಪುಣ್ಯಕ್ಷೇತ್ರನೇ ಈ ಪಂಡ್ರಾಪುರ ಕಂಡು ಬರುತ್ತೆ ಇದು ಭೀಮಾ ನದಿಗೆ ಇರ್ತಕ್ಕಂಥ ಅಣೆಕಟ್ಟು ಇಲ್ಲಿ ಕಾಗಿಣ ನದಿಗೆ ಈ ಕಲಬುರಗಿಯ ಈ ಸೇಡಂ ಚೀತಾಪುರ್ ಎಂಬ ಒಂದು ಪ್ಲೇಸ್ ಬಳಿ ಹರಿದು ಬರ್ತಕ್ಕಂಥ ಒಂದು ಕಾಗಿಡ ನದಿಗೆ ಈ ಚಿತಾಪುರ ಒಂದು ತಾಲೂಕಿನಲ್ಲಿ ಒಂದು ಆಣೆಕಟ್ಟು ಇದೆ ಇದರ ಹೆಸರೇ ಅತ್ತಿ ಕುಣಿ ಆಣೆಕಟ್ಟು ಅಂತಿದೆ ಮೂಸಿ ನದಿಗೆ ತೆಲಂಗಾಣದಲ್ಲಿ ಎರಡು ಅಣೆಕಟ್ಟುಗಳಿವೆ ಮೂಸಿ ನದಿಗೆ ತೆಲಂಗಾಣದಲ್ಲಿ ಎರಡು ಅಣೆಕಟ್ಟುಗಳಿವೆ ಒಂದು ಹಿಮಾಯತ್ ಸಾಗರ್ ಇನ್ನೊಂದು ಉಸ್ಮಾನ್ ಸಾಗರ್ ಹಿಮಾಯತ್ ಸಾಗರ್ ಉಸ್ಮಾನ್ ಸಾಗರ್ ಮೂಸಿ ನದಿಗೆ ಇರ್ತಕ್ಕಂಥ ಅಣೆಕಟ್ಟುಗಳಾದರೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ತುಂಗಭದ್ರಾ ನದಿಗೆ ವಿಜಯನಗರ ಹೊಸಪೇಟೆ ಮಲ್ಲಾಪುರ ಎಂಬಲ್ಲಿರ್ತಕ್ಕಂಥ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು ಹಿನ್ನೀರಿಗೆ ಪಂಪಸಾಗರ ಅಂತ ಕರೀತಾರೆ ಜಲವಿದ್ಯುತ್ತಿಗೆ ಹೆಸರುವಾಸಿ ಕರ್ನಾಟಕದ ದೊಡ್ಡ ಅಣೆಕಟ್ಟು ಅಂತಲೂ ಕರೆಸಿಕೊಳ್ಳುತ್ತೆ ಅದೇ ರೀತಿ ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ವಾಣಿವಿಲಾಸ್ ಎನ್ನುವಂಥ ಒಂದು ಅಣೆಕಟ್ಟು ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸುಪುತ್ರಿ ಹೆಸರು ವಾಣಿವಿಲಾಸ್ ಎಂಬ ಒಂದು ಹೆಸರು ನೀಡಲಾಯಿತು ಇದು ಕರ್ನಾಟಕದ ಪ್ರಥಮ ಅಣೆಕಟ್ಟು ಅಷ್ಟೇ ಅಲ್ಲದೆ ಈ ಒಂದು ವಾಣಿ ವಿಲಾಸ ಅಣೆಕಟ್ಟನ ಒಂದು ವಿಶೇಷವಾಗಿ ಸ್ಥಳೀಯರು ಮಾರಿಕಣಿವೆ ಜಲಾಶಯ ಅಂತ ಕರೀತಾರೆ ಇದು ಕರ್ನಾಟಕದಲ್ಲಿ ಕಟ್ಟಿದ ಪ್ರಥಮ ಅಣೆಕಟ್ಟು ಅದು ಶೇಷಾದ್ರೆಯರವರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದ್ದಾಗ ನಿರ್ಮಿಸಿದ ಒಂದು ಅಣೆಕಟ್ಟು ಆಗಿತ್ತು ಇದು ಆದಮೇಲೆ ತುಂಗಭದ್ರ ನದಿಗೆ ಇರತಕ್ಕಂಥ ಒಂದು ಪ್ರಮುಖ ಅಣೆಕಟ್ಟು ಈ ತುಂಗಾ ನದಿಗೆ ತುಂಗ ಅಣೆಕಟ್ಟು ಅಂತಿದೆ ಇದು ಶಿವಮೊಗ್ಗದ ಎಲ್ಲಿದೆ ಅಂತಂದರೆ ಈ ಗಾಜನೂರು ಅಂತ ಬರುತ್ತೆ ಆ ಶಿವಮೊಗ್ಗದ ಗಾಜನೂರಲ್ಲಿ ಇರ್ತಕ್ಕಂಥ ಅಣೆಕಟ್ಟು ತುಂಗ ಅಣೆಕಟ್ಟು ಭದ್ರಾ ನದಿಗೆ ಇರ್ತಕ್ಕಂಥ ಅಣೆಕಟ್ಟು ನೋಡಿ ಭದ್ರಾ ನದಿಗೆ ಈ ಚಿಕ್ಕಮಗಳೂರಿನ ಲಕ್ಕವಳ್ಳಿ ಎಂಬ ಪ್ಲೇಸಲ್ಲಿರ್ತಕ್ಕಂಥ ಅಣೆಕಟ್ಟು ಈ ಲಕ್ಕವಳ್ಳಿ ಅಣೆಕಟ್ಟು ತರೀಕೆರೆಯಲ್ಲಿದೆ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಲಕ್ಕವಳ್ಳಿ ಆಣೆ ಭದ್ರಾ ನದಿಗೆ ಇಲ್ಲಿ ತುಂಗಾ ನದಿಗೆ ಇರ್ತಕ್ಕಂಥದ್ದು ಅಣೆಕಟ್ಟು ತುಂಗಾ ಭದ್ರಾ ಭದ್ರಾ ಅಣೆಕಟ್ಟು ಹೀಗೆ ಇರ್ತಕ್ಕಂಥ ಅಣೆಕಟ್ಟುಗಳು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ನೂ ವಿಶೇಷ ಅಣೆಕಟ್ಟು ಅಂದರೆ ನೋಡಿ ಇಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎನ್ನುವಂಥ ಅಣೆಕಟ್ಟು ಇದೆ ಎಲ್ ಬಿ ಎಸ್ ಅಣೆಕಟ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಾವರಿ ಒದಗಿಸುವ ಅಣೆಕಟ್ಟು ಇದು ಅತಿ ಹೆಚ್ಚು ನೀರಾವರಿ ಕ್ಷೇತ್ರಕ್ಕೆ ಒದಗಿಸುವ ಅಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತಂದೇಳಿದೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಆಲ್ಮಟ್ಟಿ ಜಲಾಶಯ ಪ್ರಸ್ತುತ ಇದೆಲ್ಲಿದೆ ಅಂತಂದರೆ ನಿಡಗುಂದಿಯಲ್ಲಿ ಬರುತ್ತೆ ವಿಜಯಪುರದ ನೆಡಗುಂದಿಯಲ್ಲಿ ಬರ್ತಕ್ಕಂಥ ಅಣೆಕಟ್ಟು ಎಲ್ ಬಿ ಎಸ್ ಅಣೆಕಟ್ಟು ಇದಾದ ನಂತರ ಈ ಯಾದಗಿರಿಯಲ್ಲಿ ಒಂದು ಇದೇ ಕೃಷ್ಣ ನದಿಗೆ ಅಣೆಕಟ್ಟಿದೆ ಎಲ್ ಬಿ ಎಸ್ನ ಮೇಲ್ದಂಡೆ ಯೋಜನೆ ಅಂತ ಕರೀತಾರೆ ಇಲ್ಲಿರ್ತಕ್ಕಂಥ ಅಣೆಕಟ್ಟು ಬಸವ ಸಾಗರ ಬಸವ ಸಾಗರ ಎನ್ನುವ ಅಣೆಕಟ್ಟು ಇದೆ ನೋಡಿ ಬಸವಸಾಗರ ಎನ್ನುವಂಥ ಅಣೆಕಟ್ಟು ನಾರಾಯಣಪುರ ಅಂತ ಕರಿತೀವಿ ಆದರೆ ಇದು ಪ್ರಸ್ತುತ ಹುಣಸಿಗೆಯಲ್ಲಿ ಬರ್ತಕ್ಕಂಥದ್ದು ಯಾದಗಿರಿಯ ಹುಣಸಿಗೆ ತಾಲೂಕು ಇತ್ತೀಚೆಗೆ ತಾಲೂಕುಗಳನ್ನು ಮಾಡಲಾಯಿತು ನೆಡುಗುಂದಿನೂ ಹೊಸ ತಾಲೂಕು ಆಯಿತು ಹುಣಸಿಗೆ ಹೊಸ ತಾಲೂಕಾಯಿತು ಬಸವಸಾಗರ ಎನ್ನುವ ಅಣೆಕಟ್ಟು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಗಡಿಭಾಗದಲ್ಲಿ ಒಂದು ಬೃಹತ್ ಭಾರತದ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟು ನಾಗಾರ್ಜುನ ಎನ್ನುವ ಅಣೆಕಟ್ಟು ಇದೆ ನಾಗಾರ್ಜುನ ಈ ನಾಗಾರ್ಜುನ ಎನ್ನುವ ಅಣೆಕಟ್ಟು ಕೃಷ್ಣ ನದಿಗೆ ಇರ್ತಕ್ಕಂಥ ಒಂದು ಅಣೆಕಟ್ಟು ನೋಡಿ ಕರ್ನ ಭಾರತದಲ್ಲಿ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟು ಅಂದರೆ ನಾಗಾರ್ಜುನ ಈ ಪ್ರದೇಶದಲ್ಲಿಯೂ ಸಹ ಸ್ವಲ್ಪ ಭೂಕಂಪ ಸಂಭವಿಸುತ್ತೆ ಆಮೇಲೆ ಗೊತ್ತಿರಲಿ ಈ ನಾಗಾರ್ಜುನ ಎಂಬ ಒಂದು ಟೈಗರ್ ರಿಸರ್ವರ್ ಬರುತ್ತೆ ಇದು ನಮ್ಮ ಭಾರತದ ಅತಿ ದೊಡ್ಡ ಟೈಗರ್ ರಿಸರ್ವರ್ ಇದೇ ನಾಗಾರ್ಜುನ ಅಣೆಕಟ್ಟಿನ ಬಳಿ ಬರ್ತಕ್ಕಂಥದ್ದು ಹೀಗೆ ಒಂದು ಹಲವಾರು ಅಣೆಕಟ್ಟುಗಳು ಕಂಡು ಬರ್ತವೆ ಇವಿಷ್ಟು ಕೃಷ್ಣ ನದಿಗೆ ಇರ್ತಕ್ಕಂಥ ಪ್ರಮುಖ ಅಣೆಕಟ್ಟುಗಳಾಗಿರ್ತವೆ ಓಕೆ ಸ್ನೇಹಿತರೆ ಇದು ಕೃಷ್ಣಾ ನದಿ ಈ ಕೃಷ್ಣಾ ನದಿ ಆದಮೇಲೆ ನಾನು ನೆನ್ ನೆಕ್ಸ್ಟ್ ನಿಮ್ಮೊಂದಿಗೆ ಗೋದಾವರಿ ಅನ್ನುವಂಥ ಒಂದು ನದಿಯನ್ನು ಹಂಚ್ಕೊತೀನಿ ಓಕೆ ಥ್ಯಾಂಕ್ ಯು ಇದನ್ನು ಕರೆಕ್ಟಾಗಿ ಮ್ಯಾಪ್ ಮುಖಾಂತರ ಪ್ರಾಕ್ಟೀಸ್ ಮಾಡಿ ನಾನು ಪ್ರೊನೌನ್ಸೇಷನ್ ಮಾಡಿದ್ದೀನಲ್ಲ ಅದನ್ನು ನೀವೇ ಬರ್ಕೊಳ್ಳಿ ಇಲ್ಲಿ ಬರೆಯೋದು ಆಗಿಲ್ಲ ನನಗೆ ಅದಕ್ಕೆ ನೀವೇ ಬಳ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ